ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮೊದಲಿಗೆ ಇಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಹೊಸ ಪಾತ್ರೆಗಳಿಗೆ ಹಿಂಗೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅದು ತೆಗಿಬೇಕಾದ್ರೆ ಕಟ್ಟಾಗ್ಬಿಡುತ್ತೆ, ಫುಲ್ ಬರೋದಿಲ್ಲ. ಸ್ವಲ್ಪ ಬಿಸಿ ಮಾಡಿ ತೆಗೆಯೋದ್ರಿಂದ ಆರಾಮಾಗಿ ಬರುತ್ತೆ ಅದು. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಯೂಸ್ಫುಲ್ ಆಗ್ಬೋದು ಈ ಟಿಪ್ಸ್ ಅಂತ ಅನ್ಕೊತೀನಿ. ನಂತರ ಇಲ್ಲಿ ಹೀರೆಕಾಯಿದು ಎಣ್ಗಾಯಿ ಮಾಡ್ತಾ ಇದ್ದೀನಿ ನಾನು. ಅದು ಅದರದ್ದು ಫುಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಇಲ್ಲಿ ಸ್ವಲ್ಪ ಹಾಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಏನಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೋಬಹುದು. ಶೇಂಗಾ ಪುಡಿ ಮತ್ತು ಬೆಳ್ಳುಳ್ಳಿ ಎರಡು ಸೇರಿ, ಶೇಂಗಾ ಮತ್ತು ಬೆಳ್ಳುಳ್ಳಿ ಎರಡು ಸೇರಿ ಪೌಡ್ರ್ ಮಾಡ್ಕೊಂಡಿರೋಂಥದ್ದು. ನಂತರ ಇದು ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನಂತರ ಹೀರೆಕಾಯಿ ಏನು ಮೇಲ್ಗಡೆ ಸಿಪ್ಪೆ ತೆಗೆದಿಟ್ಟಿರ್ತೀವಿ ಅದರೊಳಗೆ ಸ್ಟಫ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದಾಗಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಕಿರುವಂಥ ಮಸಾಲೆನ ಹಾಕಿ, ನಂತರ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆಲ್ಲನೂ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗಬಹುದು. ಇದು ನೋಡ್ತಿರ್ಬೋದು ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಕೋಬೋದು, ಬೇಗನೂ ಮಾಡ್ಕೋಬೋದು ಇದನ್ನು. ಹಾಗೆ ನಮ್ಮ ಮಮ್ಮಿ ಕೂಡ ಮನೆಗೆ ಬಂದಿದ್ದರು. ಏನಕ್ಕೆ ಅಂತಂದರೆ ಈಗ ವರಮಹಾಲಕ್ಷ್ಮಿಗೆ ಕರ್ಜಿಕಾಯಿ, ಚಕ್ಲಿ ಈ ಥರ ಎಲ್ಲ ಮಾಡಬೇಕಾಗುತ್ತಲ್ಲ, ಹಾಗಾಗಿ ನಾನೊಬ್ಳ ಕೈಯಲ್ಲೇ ಆಗಲ್ಲ ಅಂತಂದ್ಬಿಟ್ಟು ನಮ್ಮ ಮಮ್ಮಿ ಬಂದು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಬಂದಿದ್ದರು ಮನೆಗೆ. ಬಂದಾದಮೇಲೆ ಸ್ವಲ್ಪ ಹೈಬ್ರೋ ಮಾಡಿಸ್ಕೋಬೇಕಿತ್ತು, ಸ್ವಲ್ಪ ಪಾರ್ಲರ್ಗೆ ಹೋಗಿ ಹೈಬ್ರೋ ಮಾಡಿಸ್ಕೊಂಡು ಬಂದು ನಂತರ ಏನೇನು ಮಾಡೋದಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ತುಂಬ ಆಗಲೇ 2 ತಿಂಗಳಾಗಿತ್ತು, ನಾನು ಹೋಗೇ ಇರಲಿಲ್ಲ ಹೈಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಕೈ ನೋವು ಇದ್ದಿದ್ದರಿಂದ ಎಲ್ಲಂದರೆ ಎಲ್ಲೂ ಹೋಗಿರಲಿಲ್ಲ, ನಾನು ಮನೆಯಲ್ಲೇ ಇದ್ದೆ. ಸೊ ಅದಕ್ಕೋಸ್ಕರ ಹೆಂಗೂ ಮಮ್ಮಿ ಬರ್ತಾ ಇದ್ದಾರೆ ಅವ್ರ ಜೊತೆಗೇ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಅವರು ಬಂದಮೇಲೆ ಇಬ್ಬರು ಜೊತೆಗೆ ಹೋದ್ವಿ ನಾವು. ಏನ್ ತಂದಿದ್ದೀರಾ ಅಮ್ಮ? ಹಾಲು, ಹಾಲು ಸಿಗ್ಗಾವಲ್ಲಿ ಗಟ್ಟಿ ಹಾಲು, ಬಟ್ಟೆ ಸಿಕ್ಕೊಂಡು ತೊಗೊಂಡ್ಬಿಡಿ ಹಾಳಾಗ್ಬಾರ್ದಲ್ಲ ಅಂತಂದ್ರೆ. ನಿಮ್ಮ ಪಪ್ಪ ಸುತ್ತಿ ಕೊಟ್ಕೊಳ್ಸಿರಲ್ಲ ಹಂಗೇರಿ, ಒಂದು ಫುಟ್ ತೆಗಿತೀನಿ. ನಮ್ಮ ಮಮ್ಮಿ ಬರ್ತಾ ಹಂಗೆ ಹಾಲು ಕೂಡ ತೊಗೊಂಬಂದಿದ್ರು. ತುಂಬ ಗಟ್ಟಿ ಇರುತ್ತೆ ಅದು, ಡೈರಿಗೆ ಹಾಕ್ತಾರಲ್ಲ ಡೈರೆಕ್ಟಾಗಿ ಆ ಹಾಲಿದು. ಸೇಮ್ ನಂದಿನಿ ಹಾಲೆಲ್ಲ ಏನು ರೇಟ್ ಇರುತ್ತೆ ಅದೇ ರೇಟ್ ಇದು, ಬಟ್ ಫುಲ್ಲು ಗಟ್ಟಿ ಇರುತ್ತೆ. ಏನು ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಿರೋದಿಲ್ಲ ಇದಕ್ಕೆ. ಇದು ಹಾಳಾಗಬಾರ್ದು ಅಂತ ನಮ್ಮ ಪಪ್ಪ ಹಸಿ ಬಟ್ಟೆ ಮಾಡಿ ಸುತ್ತಿ ಕೊಟ್ಟು ಕಳಿಸಿದ್ರು ನಮ್ಮ ಮಮ್ಮಿ ಹತ್ರ. ನನ್ನ ತಂಗಿ ಬೆಂಗಳೂರಿಂದ ಹಲ್ವಾ ಕೊಟ್ಟು ಕಳಿಸಿದಾಳೆ ನನಗೆ, ನಮ್ಮ ಮಮ್ಮಿಗೂ ಕೊಟ್ಟು ಕಳಿಸಿದಾಳೆ, ನನಗೂ ಕೊಟ್ಟು ಕಳಿಸಿದಾಳೆ. ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೆ ಮಮ್ಮಿ ಹೋಗಿದ್ರು ಊರಿಗೆ. ಹಾಗೆ ಬರಬೇಕಾದ್ರೆ ನನಗೆ ನಮ್ಮ ಮಮ್ಮಿಗೆ ಇಬ್ಬರಿಗೂ ಕೊಟ್ಟು ಕಳಿಸಿದಾಳೆ. ಈಗ ಮಮ್ಮಿ ಇಲ್ಲಿ ಫಸ್ಟು ಕರ್ಜಿಕಾಯಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಏನು ಒಣ ಕೊಬ್ಬರಿ ಇರುತ್ತೆ ಅದನ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಈಗ ಇಲ್ಲಿ ಕರ್ಜಿಕಾಯಿ ರೆಡಿ ಮಾಡೋದಕ್ಕೆ ಒಣ ಕೊಬ್ಬರಿ ತುರಿದಾಯಿತು. ಈಗ ಪುಟಾಣಿದು ಪೌಡ್ರ್ ಮಾಡ್ಕೋಬೇಕು. ಪುಟಾಣಿ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಂತರ ಇಲ್ಲಿ ಬಿಳಿ ಎಳ್ಳನ್ನ ಹುರ್ಕೊತಾ ಇದ್ದಾರೆ. ಬಿಳಿ ಎಳ್ಳನ್ನ ಹುರ್ಕೊಂಡು ಇಲ್ಲಿ ಒಂದು ದೊಡ್ಡದು ಬಾಂಡ್ಲಿ ಬರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ನಂತರ ಏನು ಕೊಬ್ಬರಿ ಮತ್ತು ಪುಟಾಣಿ ಪೌಡ್ರ್ ಏನಿರುತ್ತೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾರೆ. ನಂತರ ಇದಕ್ಕೆ ಸಕ್ಕರೆ ಪುಡಿನ ಬೇಕಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಬೋದು. ಬೆಲ್ಲದ ಪುಡಿನ ನೋಡಿಕೊಂಡು ಸಕ್ಕರೆ ನಿಮಗೆ ಎಷ್ಟು ಬೇಕು ಅದ್ರ ಕ್ವಾಂಟಿಟಿಲಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಕರ್ಜಿಕಾಯ್ದು ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ನಂತರ ಚಕ್ಲಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಕ್ಕಿನ ತೊಳೆದು
ಒಣಗಿಸ್ಬೇಕು ನೆರಳಲ್ಲೇ. ರೇಷನ್ ಅಕ್ಕಿ ಒಂದು 4 ಕಪ್ ತೊಗೊಂಡಿದ್ದಾರೆ. 1 ಕಪ್ ಆಗೋಷ್ಟು ಉದ್ದಿನ ಬೇಳೆ, 1 ಕಾಲು ಕಪ್ ಆಗೋಷ್ಟು ಪುಟಾಣಿ, ಇಷ್ಟನ್ನು ತೊಗೊಂಡು ಒಂದೊಂದಾಗಿ ಹುರ್ಕೊಂಡು ರೆಡಿ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಅಕ್ಕಿ ಒಣಗೋ ಅಷ್ಟೊತ್ತಿಗೆ ಕರ್ಜಿಕಾಯ್ದು ಏನಿದೆ ಹಿಟ್ಟು ಅದನ್ನು ರೆಡಿ ಮಾಡ್ಕೊತ ಇದ್ದಾರೆ. ಚೆನ್ನಾಗಿ ಮೈದಾ ಹಿಟ್ಟು, ಅದಕ್ಕೆ ಒಂದು ಕಾಲು ಭಾಗದಷ್ಟು ರವೆ, ಚಿರೋಟಿ ರವೆ ಸಣ್ಣ ರವೆ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು 1 ಅವರ್ ಆದರೂ ನೆನೆಸೋದಕ್ಕೆ ಬಿಡಬೇಕು. ನಂತರ 1 ಅವರ್ ಆದಮೇಲೆ ಕರ್ಜಿಕಾಯಿ ರೆಡಿ ಮಾಡ್ಕೊತ ಇದ್ದಾರೆ ಇಲ್ಲಿ ಒಂದೊಂದಾಗಿ. ಈಗ ಇಲ್ಲಿ ಕರ್ಜಿಕಾಯನ್ನೆಲ್ಲ ಎಣ್ಣೆ ಒಳಗೆ ಕರೆದು ರೆಡಿ ಮಾಡಿ ಇಟ್ಕೊಂಡಾಯಿತು. ಈಗ ಒಂದು ಜಾಲ್ರಿದು ಈ ಥರ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಏನು ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅದು ಕೆಳಗಡೆ ಬರಲಿ ಅಂತಂದ್ಬಿಟ್ಟು. ಈಗ ಕರ್ಜಿಕಾಯಿ ಎಲ್ಲ ಮಾಡಿ ರೆಡಿ ಆಯಿತು. ನಂತರ ನಾನು ಬೆಳಗ್ಗೆ ಹಾಲು ಕಾಯಿಸಿಟ್ಟಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಅದು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ತೆಗೆದಿಟ್ಟಿದೆ. ತುಂಬ ದಪ್ಪ ಕೆನೆ ಬಂದಿದೆ ಇದ್ರದ್ದು. ಎಷ್ಟು ಮತ್ತೆ ನಾವು ಕಾಯಿಸ್ತಾ ಇರ್ತೀವಲ್ಲ ಮತ್ತೆ ಕಾಯಿಸಿದಂಗೆ ಮತ್ತೆ ಕೆನೆ ಬರ್ತಾ ಇರುತ್ತೆ. ನಾನು 1-2 ರಿಂದ 3 ಸತಿ ಆದರೂ ಕೆನೆ ತೆಗೆದಿದ್ದೀನಿ ಇದನ್ನು. ಇದೇ ಥರನೇ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಚೆನ್ನಾಗಿ ಕೆನೆ ಬಂದಿದೆ ಅಂತಂದ್ಬಿಟ್ಟು. ಕರ್ಜಿಕಾಯೆಲ್ಲ ಮಾಡಿ ಚಕ್ಲಿ ಮಾಡಲಿಲ್ಲ ಅವತ್ತು, ಮಾರನೇ ದಿನ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಇಲ್ಲಿ ಬೆಳಗ್ಗೆ ನಾನು ಹೂ ತರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ. ಇಲ್ಲಿ ಹೂವಿನ ಮಾರ್ಕೆಟ್ ಇರುತ್ತಲ್ಲ ಹೋಲ್ಸೇಲ್ದು, ಅಲ್ಲಿಂದ ತೊಗೊಂಬರೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೊರಟಿದ್ದೀವಿ ನಾವು. ಕಡಿಮೆ ರೇಟ್ ಇರುತ್ತೆ ಇಲ್ಲ, ಅದ್ರ ಹಿಂದಿನ ದಿನವೇ ಬುಧವಾರನೇ ತೊಗೊಂಡು ಬಂದೆ ನಾನು, ಇಲ್ಲ ಗುರುವಾರ ಏನಾದ್ರು ಹೋಯಿತು ಅಂದರೆ ಇನ್ನೂ ಜಾಸ್ತಿ ರೇಟ್ ಇರುತ್ತೆ ಅಂದ್ಬಿಟ್ಟು ಬುಧವಾರನೇ ತಂದು ಇಟ್ಕೊಂಡಿದ್ದೆ ನಾನು. 250, 300, 200 ಈ ಥರ ಎಲ್ಲ ಆಯಿತು ಒಂದೊಂದು ರೇಟು. ಏನಿದೆ ಕೆಂಪು ಕಲರ್ದು ಸೇವಂತಿಗೆ ಹೂವು, ಇದು 200 ರುಪೀಸು. ಎಲ್ಲೋ ಕಲರ್ದು ಇತ್ತು ಅದು 250 ಅಂತಂದರು. ಹಾಗೆ ಏನದು ಸುಗಂಧರಾಜ ಹೂ ಬರುತ್ತಲ್ಲ ಅದು ಅಷ್ಟೇ 250 ಅಂದರು. ಗುಲಾಬಿ ಹೂವು ಅಷ್ಟೇ 200 ಏನೋ ಅಂತಂದರು. ನಮಗೇನೇನು ಬೇಕು ಅದನ್ನೆಲ್ಲ ತೊಗೊಂಡು, ಸ್ವಲ್ಪ ತಾವರೆ ಹೂವು ಇತ್ತು ಅಲ್ಲಿ, ಅದು ಕೇದಿಗೆ ಹೂವು ಎಲ್ಲ ಇತ್ತು ಅದನ್ನು ತೊಗೊಂಡು ಬಂದೆ ನಾನು. ನಂತರ ಮನೆಗೆ ಬಂದಮೇಲೆ ಇಲ್ಲಿ ಮಮ್ಮಿ ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಒಂದು ಬಾಂಡ್ಲೆಗೆ ನಾವೇನು ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆ ತೊಗೊಂಡಿದ್ವಿ ಅದನ್ನು ಕೆಂಪಗಾಗೋವರೆಗೂ ಮೊದಲು ಹುರಿದು ತೆಗೆದಿಟ್ಕೊಂಡಿದ್ದಾರೆ. ನಂತರ ಅದೇ ಉದ್ದಿನ ಬೇಳೆ ಒಳಗೆ ಒಂದು 4 ಕಪ್ ಆಗುವಷ್ಟು ರೈಸ್ನ ತೊಳೆದು ಒಣಗಿಸಿಟ್ಟಿದ್ವಲ್ಲ ನೆರಳಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಘಮ ಬರೋವರೆಗೂ ಅಷ್ಟೇ. ನಂತರ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾದಮೇಲೆ ಅದಕ್ಕೆ ಒಂದು 4 ಕಪ್ ಆಗುವಷ್ಟು ಪುಟಾಣಿನ ಆ್ಯಡ್ ಮಾಡಿಕೊಂಡು ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾರೆ. ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀರಾ ಅಂತಂದರೆ ಹೋಗ್ಬಿಟ್ಟು ಮಿಷನ್ಗೆ ಹೋಗಿ ನೀವು ಹಾಕ್ಸ್ಕೊಂಬರ್ಬೋದು ಹಿಟ್ಟನ್ನ. ನಾವು ಸ್ವಲ್ಪ ಮಾಡ್ತಿದ್ರಿಂದ ನಾನು ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ವಿ. ಈ ಥರ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡು ನಂತರ ಚೆನ್ನಾಗಿ ಸಾಣಿಸ್ಕೋಬೇಕು. ದಪ್ಪ ದಪ್ಪ ಇರುತ್ತಲ್ಲ ಅದು ತುಂಬಾ ಸಣ್ಣಗಾಗೋದಿಲ್ಲಲ್ಲ ಮಿಕ್ಸಿ ಜಾರ್ ಒಳಗೆ. ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಪೌಡ್ರ್ ಯಾವ ಥರ ಮೆತ್ತಿಗಿದೆ ಅಂದ್ಬಿಟ್ಟು. ಈ ಥರ ಸಣ್ಣಕ್ಕೆ ಪೌಡ್ರ್ ಆಗಿರಬೇಕು ಆ ಥರ ನಾವು ಮಿಕ್ಸಿ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನಂತರ ಇದು
ನಂತರ ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಖಾರ ಪುಡಿ, ಉಪ್ಪು, ಬಿಳಿ ಎಳ್ಳು, ಜೀರಿಗೆ ಮತ್ತು ಓಂಕಾಳು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಂತರ ಇದಕ್ಕೆ ಬೆಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಬೆಣ್ಣೆ ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಎಣ್ಣೆ ಕೂಡ ಬಿಸಿ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಬೆಣ್ಣೆ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿರ್ತೀರ ಆ ಕಪ್ಪಲ್ಲಿ ಕಾಲು ಭಾಗವಷ್ಟು, ಅರ್ಧ ಭಾಗವಷ್ಟು ಕಪ್ಪು ನಾವು ಬೆಣ್ಣೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಚೆನ್ನಾಗಿ ಈ ಥರ ಒಂದಕ್ಕೊಂದು ಎಲ್ಲ ಹಿಟ್ಟಿಗೂ ಹತ್ತಬೇಕು ಆ ಬೆಣ್ಣೆ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಂಗೆ ಟೈಟಾಗಿ ಹಿಡಿದ್ರೆ ಅದು ಉಂಡೆ ಆಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಾಗಿತ್ತು ಮಾತ್ರ, ಚಕ್ಲಿ ಕ್ರಿಸ್ಪಿಯಾಗಿ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋ ಥರ ಇತ್ತು. ಇದಕ್ಕೆ ನಂತರ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಹಿಟ್ಟನ್ನು. ತಣ್ಣೀರನ್ನ ಆ್ಯಡ್ ಮಾಡ್ಕೋಬೇಡಿ, ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಂಡು ನಂತರ ಚಕ್ಲಿ ಒರಳೇನಿರುತ್ತೆ ಅದರೊಳಗೆ ಹಾಕ್ಕೊಂಡು ಚಕ್ಲಿ ಒತ್ತಿದ್ರೆ ಚಕ್ಲಿ ರೆಡಿಯಾಗುತ್ತೆ. ಬೆಣ್ಣೆ ಮುರುಗು ಆ್ಯಕ್ಚುಲಿ ನಾವು ಮಾಡಿದ್ದಿದ್ದನ್ನು ಚಕ್ಲಿ ಅಲ್ಲ. ನಂತರ ರವೆದು ಕೂಡ ಚಕ್ಲಿ ಮಾಡಿದ್ವಿ ನಾವು, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮು ಟ್ರೈ ಮಾಡಿದ್ದು ನಮ್ಮ ಮಮ್ಮಿ ನೋಡಿದ್ರಂತೆ, ಟ್ರೈ ಮಾಡೋಣ ಅಂತಂದರು, ಅದನ್ನು ಕೂಡ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಇದನ್ನು ಈಗ ಬಿಸಿ ಎಣ್ಣೆ ಆಗಿರುತ್ತಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದರಲ್ಲಿ ಕರ್ಕೋಬೇಕು, ಒಳಗಡೆ ಎಲ್ಲ ಬೇಯಬೇಕಲ್ವ ಅದಕ್ಕೆ. ನಂತರ ಚೆನ್ನಾಗಿ ಕರೆದ್ಮೇಲೆ ಅದು ನೊರೆ ಎಲ್ಲ ಹೋಗುತ್ತಲ್ಲ ಅವಾಗ ತೆಗೆದಿಟ್ಕೊಂಡ್ರೆ ಚಕ್ಲಿ ರೆಡಿಯಾಗುತ್ತೆ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೀವೇ ಕೇಳ್ಕೋಬೋದು. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಹಾಕಿ ಈ ಥರ ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಹಾಕಿದರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇದು ಆದ ನಂತರ ರವೆದು ಮಾಡ್ತೀನಿ ಅಂತಂದರು, ಫಸ್ಟು ಅದನ್ನು ಬಾಂಡಲಿ ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದಾರೆ. ಚಿರೋಟಿ ರವೆ ಬರುತ್ತಲ್ಲ ಅದು, ಅಥವಾ ಬಾಂಬೆ ರವೆ, ಇವೆರಡರಲ್ಲಿ ಯಾವುದಾದ್ರು ತೊಗೋಬೋದು. ಅದನ್ನು ಹುರ್ಕೊಂಡು ತೆಗೆದಿಟ್ಕೋಬೇಕು. ನಂತರ ಅದೇ ಬಾಂಡ್ಲಿಗೆ ನೋಡಿಕೊಂಡು ರವೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನೀರು ಕುದಿತಾ ಇರಬೇಕಾದ್ರೆ ಅದಕ್ಕೆ ಖಾರ ಪುಡಿ, ಉಪ್ಪು, ಜೀರಿಗೆ ಮತ್ತು ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ಏನು ನಾವು ಹುರಿದಿಟ್ಟಿರ್ತೀವಿ ರವೆ ಅದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಂಡು ಅದು ಮೆತ್ತಗಾಗಬೇಕು, ಚೆನ್ನಾಗಿ ಬೇಯಬೇಕು ರವೆ ಎಲ್ಲನೂ. ಆ ಥರ ಬೇಯಿಸ್ಕೋಬೇಕು ಇದನ್ನು, ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು. ನಂತರ ಇದಕ್ಕೆ ಅದೆಲ್ಲ ತಣ್ಣಗಾದಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಚೆನ್ನಾಗಿ ಮಿತ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಇದು ಇಲ್ಲಿ ಚೆನ್ನಾಗಿ ಒಂದ್ಸತಿ ಕಲಸ್ಕೊತಾ ಇದ್ದಾರೆ. ಕಲಸ್ಕೊಂಡಾದ ನಂತರ ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿ ಒತ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೌಂಡ್ ಬರ್ತಾ ಇದೆ ಅಂತಂದ್ಬಿಟ್ಟು. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಇದು. ಹಾಗೆ ಬೇಗ ಕೂಡ ಮಾಡ್ಕೋಬೋದು, ತುಂಬ ಟೈಮ್ ಹಿಡಿಯುತ್ತೆ. ಅಕ್ಕಿ ಒಣಗಿಸ್ಬೇಕು, ಮಿಷಿನ್ಗೆ ಹಾಕ್ಸ್ಬೇಕು ಅಂತ ಏನೂ ಇಲ್ಲ. ಅಕ್ಕಿ ಹಿಟ್ಟಿತ್ತು ಅಂದರೆ ಸಾಕು, ಸ್ವಲ್ಪ ಅದು ಬೇಕಾಗೋದು, ತುಂಬ ಏನು ಬೇಕಾಗಿಲ್ಲ ಅದು ಅಕ್ಕಿ ಹಿಟ್ಟು ಕೂಡ. ಈಗ ಒಂದೊಂದಾಗೆ ಮಾಡಿಕೊಂಡು ಬಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರು ಅಂತ ಎಣ್ಣೆ ಒಳಗೆ ಕರ್ಕೊಂಡ್ರೆ ಆಯಿತು. ಸ್ವಲ್ಪ ನನಗನ್ಸಿದಂಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಅಂತ ಅಷ್ಟೇ. ನಂತರ ಇಲ್ಲಿ ಮತ್ತೆ ಮಾರನೇ ದಿನ ಬೆಳಗ್ಗೆ ನಾನು ಇದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ರೊಟ್ಟಿಗೆ ಅಂತಂದ್ಬಿಟ್ಟು ಇದು ಈರುಳ್ಳಿ ಸೊಪ್ಪು ಬರ್ತಲ್ಲ ಸ್ಪ್ರಿಂಗ್ ಆನಿಯನ್, ಅದರದ್ದು ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಎಲ್ಲ ಇದು. ಪಲ್ಯ ಕೂಡ ರೆಡಿ ಆಯಿತು, ಈರುಳ್ಳಿ ಪಲ್ಯ. ಹಾಗೆ ಇಲ್ಲಿ ಒಂದು ಸೈಡ್ ಸಾಂಬಾರು ಕೂಡ ಕುದಿತಿದೆ, ಅದಕ್ಕೆ ಒಗ್ಗರಣೆ ಹಾಕಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ.
ಹಾಗೆ ಇವತ್ತಿನ ಈ ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ. ಓಕೆ ಫ್ರೆಂಡ್ಸ್, ಆಗಿದ್ದರೆ ಟೇಕ್ ಕೇರ್, ಬಾಯ್.